ಆಕ್ಟಿವ್ ಮತ್ತು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಗಳು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಮೂರು ಜನ ಸ್ನೇಹಿತರ ಮೂಲಕ, ಬಂಟಿ, ಆಯುಷ್ ಮತ್ತು ಪರೇಶ್. ಈ ಮೂವರು ಸ್ನೇಹಿತರಲ್ಲಿ ಬಂಟಿ ಮಹಾನ್ ಬಾಡಿ ಬಿಲ್ಡರ್. ಅವನು ಬಹಳ ವರ್ಷಗಳಿಂದ ಕಷ್ಟಪಟ್ಟು ಒಂದು ಡಿಸಿಪ್ಲಿನ್ ಡಯಟ್ ಮತ್ತು ಎಕ್ಸಸೈಸ್ ರೊಟೀನ್ ಫಾಲೋ ಮಾಡ್ತಾ ಇದ್ದಾನೆ. ಪರೇಶ್ ಮತ್ತು ಆಯುಷ್ ಇಬ್ರು ಬಂಟಿ ಫಿಟ್ನೆಸ್ ನೋಡಿ ತುಂಬಾ ಪ್ರಭಾವಿತರಾಗಿದ್ದಾರೆ. ಇನ್ಫ್ಯಾಕ್ಟ್ ತುಂಬಾನೇ ಮೋಟಿವೇಟೆಡ್ ಆಗಿದ್ದಾರೆ. ಪರೇಶ್ ಬಂಟಿಯಿಂದ ಎಷ್ಟು ಪ್ರೇರಿತನಾಗಿದ್ದಾನೆ ಅಂದ್ರೆ ಅವನು ಬಂಟಿಯನ್ನ ತನ್ನ ಐಡಲ್ ಅನ್ಕೊಂಡಿದ್ದಾನೆ. ಸ್ವಲ್ಪನೂ ಯೋಚನೆ ಮಾಡದೆ ಅವನ ಡಿಸಿಪ್ಲಿನ್ ಟ್ರೈನಿಂಗ್ ಮತ್ತು ಡಯಟ್ ರೂಟೀನ್ ಅನ್ನ ಪೂರ್ತಿಯಾಗಿ ಕಾಪಿ ಮಾಡ್ತಿದ್ದಾನೆ. ಯಾವಾಗ್ಲಾದ್ರೂ ಬಂಟಿ ತನ್ನ ಡಯಟ್ ಅಲ್ಲಿ ಎಕ್ಸಸೈಸ್ ಅಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಪರೇಶ್ ಕೂಡ ಯೋಚನೆ ಮಾಡದೆ ಅದನ್ನ ಫಾಲೋ ಮಾಡ್ತಿದ್ದ. ಇನ್ನೊಂದ್ ಕಡೆ ಆಯುಷ್ ಕೂಡ ಬಂಟಿಯಿಂದ ತುಂಬಾನೇ ಪ್ರೇರಿತನಾಗಿದ್ದ. ಆದ್ರೆ ಅವನು ತುಂಬಾ ಸೆಲ್ಫ್ ಮೋಟಿವೇಟೆಡ್ ಆಗಿದ್ದ. ಅದಕ್ಕೆ ಅವನು ಬಂಟಿಯನ್ನ ಕಣ್ಮುಚ್ಕೊಂಡು ಫಾಲೋ ಮಾಡಬಾರ್ದು ಅನ್ಕೊಂಡ. ಆಯುಷ್ ಸ್ವತಃ ಬೇರೆ ಬೇರೆ ಡಯಟ್ ಮತ್ತು ಫಿಟ್ನೆಸ್ ಪ್ಲಾನ್ ಗಳನ್ನ ಅರ್ಥ ಮಾಡ್ಕೊಂಡು ಫಿಟ್ನೆಸ್ ಟ್ರೈನರ್ಸ್ ಮತ್ತು ಬೇರೆ ಬೇರೆ ಬಾಡಿ ಬಿಲ್ಡರ್ಸ್ ಇಂದ ಕಲ್ತು ಅವನಿಗೆ ಸೂಟ್ ಆಗುವ ಪ್ರತ್ಯೇಕವಾದ ಎಕ್ಸಸೈಸ್ ಮತ್ತು ಡಯಟ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾನೆ. ಮತ್ತು ನಿರಂತರ ಸ್ಟಡಿ ಅಂಡ್ ರಿಸರ್ಚ್ ಬೇಸಿಸ್ ಮೇಲೆ ಡಯಟ್ ಮತ್ತು ಎಕ್ಸಸೈಸ್ ಪ್ಲಾನ್ ಅನ್ನ ಇಂಪ್ರೂವ್ ಮಾಡ್ಕೋತಾ ಇರ್ತಾನೆ. ನಿಸ್ಸಂಶಯವಾಗಿ ಆಯುಷ್ ನ ರೊಟೀನ್ ಬಂಟಿಯ ರೊಟೀನ್ ಗಿಂತ ಬೇರೆಯಾಗಿದೆ. ಆದ್ರೂ ಕೂಡ ಆಯುಷ್ ತನ್ನ ಫಿಟ್ನೆಸ್ ಅನ್ನ ಬಂಟಿ ಫಿಟ್ನೆಸ್ ಜೊತೆಗೆ ಹೋಲಿಸ್ತಿರ್ತಾನೆ. ಅವನಿಗಿಂತ ಹೆಚ್ಚು ಫಿಟ್ ಆಗಲು ಬಯಸುತ್ತಾನೆ. ಈಗ ನೀವು ಪರೇಶ್ ಮತ್ತು ಆಯುಷ್ ಹೆಲ್ತ್ ಮತ್ತು ಫಿಟ್ನೆಸ್ ಗೋಲ್ಸ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಆದ್ರೆ ಇದು ಹೇಗೆ ಆಕ್ಟಿವ್ ಮತ್ತು ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಿದೆ? ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಬಂಟಿ ಪರೇಶ್ ಮತ್ತು ಆಯುಷ್ ನ ಹೆಲ್ತ್ ಮತ್ತು ಫಿಟ್ನೆಸ್ ಗೋಲ್ಸ್ ವಿಷಯದಲ್ಲಿ ಬೆಂಚ್ ಮಾರ್ಕ್ ಆಗಿದಾನೋ ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ ಗಳಿಗೆ ಸೆನ್ಸೆಕ್ಸ್ ಅಥವಾ ನಿಫ್ಟಿ ಮಾರ್ಕೆಟ್ ನ ಇಂಡೆಕ್ಸ್ ಬೆಂಚ್ ಮಾರ್ಕ್ ಆಗಿರುತ್ತೆ. ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ಸ್ ತನ್ನ ರಿಟರ್ನ್ಸ್ ಅನ್ನ ಈ ಬೆಂಚ್ ಮಾರ್ಕ್ ನೊಂದಿಗೆ ಹೋಲಿಸುತ್ತದೆ. ಬಹಳಷ್ಟು ಫಂಡ್ಸ್ ಗಳು ಪರೇಶ್ ನ ತರಹ ತನ್ನ ಬೆಂಚ್ ಮಾರ್ಕ್ ಅನ್ನು ನಕಲು ಮಾಡಿ ಅದೇ ಬೆಂಚ್ ಮಾರ್ಕ್ ನ ತರಹ ರಿಸ್ಕ್ ಮತ್ತು ರಿಟರ್ನ್ ಜನರೇಟ್ ಮಾಡಬೇಕು ಅನ್ಕೊಳ್ತವೆ. ಇವನ್ನ ಪ್ಯಾಸಿವ್ ಫಂಡ್ಸ್ ಅಂತ ಕರೆಯಲಾಗುತ್ತೆ. ಮತ್ತು ಯಾವುದೇ ವ್ಯತ್ಯಾಸವಿಲ್ಲದೆ ಸಂಪೂರ್ಣವಾಗಿ ಅವುಗಳ ಬೆಂಚ್ ಮಾರ್ಕ್ ಮಾರ್ಕೆಟ್ ಇಂಡೆಕ್ಸ್ ತರಾನೇ ವರ್ತಿಸುತ್ತವೆ. ಯಾವಾಗ ಇಂಡೆಕ್ಸ್ ಬದಲಾಗುತ್ತದೋ ಇವು ಕೂಡ ಅದರ ಜೊತೆಗೆ ಬದಲಾಗುತ್ತವೆ ಪರೇಶ್ ನ ಹಾಗೆ. ಮತ್ತು ಇನ್ನೊಂದ್ ಕಡೆ ಆಕ್ಟಿವ್ ಫಂಡ್ಸ್ ಆಯುಷ್ ನ ಹಾಗೆ ಇರುತ್ತವೆ. ಬೆಂಚ್ ಮಾರ್ಕ್ ನ ರಿಟರ್ನ್ಸ್ ಗಿಂತ ಹೆಚ್ಚಿನ ರಿಟರ್ನ್ಸ್ ಕೊಡೋದೇ ಅವುಗಳ ಗುರಿಯಾಗಿರುತ್ತೆ. ಆದ್ದರಿಂದ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಬೇರೆಯವರನ್ನು ನಕಲು ಮಾಡದೆ ತನ್ನದೇ ಆದ ರಿಸರ್ಚ್ ಮತ್ತು ಸ್ಟಡಿ ಬೇಸಿಸ್ ಮೇಲೆ ತನಗೆ ಸೂಟ್ ಆಗುವ ಪೋರ್ಟ್ಫೋಲಿಯೋ ತಯಾರಿಸುತ್ತದೆ. ಈ ಪೋರ್ಟ್ಫೋಲಿಯೋ ಮಾರ್ಕೆಟ್ ಬೆಂಚ್ ಮಾರ್ಕ್ ಹೋಲಿಸಿದ್ರೆ ಬೇರೆ ಆಗಿರ್ಬೋದು. ಅಷ್ಟೇ ಅಲ್ಲದೆ ಅದರ ರಿಸ್ಕ್ ಮತ್ತು ರಿಟರ್ನ್ ಕೂಡ ಬೆಂಚ್ ಮಾರ್ಕ್ ಗಿಂತ ಬೇರೆ ಆಗಿರ್ಬೋದು. ಕೆಲವೊಮ್ಮೆ ಕಮ್ಮಿ, ಕೆಲವೊಮ್ಮೆ ಜಾಸ್ತಿ. ಈಗ ನಿಮ್ಗೆ ಆಕ್ಟಿವ್ ಮತ್ತು ಪ್ಯಾಸಿವ್ ಫಂಡ್ಸ್ ಅಂದ್ರೆ ಏನು, ಹೇಗೆ ಅವೆರಡರ ಗುರಿ ಮಾರ್ಕೆಟ್ ಬೆಂಚ್ ಮಾರ್ಕ್ ಇಂದ ಬೇರೆ ಆಗಿರುತ್ತೆ ಅಂತ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮ್ಯೂಚುವಲ್ ಫಂಡ್ಸ್ ಹೂಡಿಕೆಗಳು ಮಾರುಕಟ್ಟೆಯ ಏರಿಳಿತಕ್ಕೆ ಒಳಪಟ್ಟಿರುತ್ತವೆ. ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.